This program is sponsored by Rohan Corporation and Transco Logistics Worldwide Private Limited. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಪ್ರಸ್ತುತಪಡಿಸುತ್ತಿರುವ ರಾಜ್ಯ ಮಟ್ಟದ ಬೈಬಲ್ ಪ್ರಶ್ನಾವಳಿ ಸ್ಪರ್ಧೆಗೆ ನಿಮಗೆಲ್ಲರಿಗೂ ಮತ್ತೊಂದು ಆವರ್ತಿ ಸ್ವಾಗತವನ್ನ ಬಯಸುತ್ತೇನೆ. 6 ಸುತ್ತುಗಳು ಮುಕ್ತಾಯಗೊಂಡು ಈಗ 7ನೇ ಸುತ್ತಿನ ಆರಂಭ. 7ನೆಯ ಸುತ್ತಿನ ಹೆಸರು ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಚಿತ್ರಗಳು ಅಕ್ಷರಗಳಿಗಿಂತಲೂ ಹೆಚ್ಚಾಗಿ ಸಂದೇಶಗಳನ್ನು ಹಾಗೂ ಮಾತುಗಳನ್ನು ಆಡ್ತವೆ. ಭಾವಚಿತ್ರಗಳಿಗಾಗಲಿ ಅಥವಾ ಚಿತ್ರಕ್ಕಾಗಲಿ ನಮ್ಮ ಹಿಂದಿನ ದಿನವನ್ನು ಹಾಗೂ ಸಮಯವನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಲು ಸಾಧ್ಯ. ಸಮುವೆಲ್ನ ಪುಸ್ತಕ ಹಾಗೂ ಎಫೆಸದವರಿಗೆ ಬರೆದ ಪುಸ್ತಕದಲ್ಲಿ ಚಿತ್ರಗಳನ್ನು ಮಾತನಾಡಿಸುವಂಥ ಕಾರ್ಯವನ್ನು ಸಮುವೆಲ ಹಾಗೂ ಪೌಲ ಇಬ್ಬರು ಕೂಡ ಮಾಡ್ತಾರೆ. ಆದರೆ ಈ ಸುತ್ತಿನ ಒಂದು ವಿಶೇಷತೆ ಏನೆಂದರೆ, ಪರದೆಯ ಮೇಲೆ ಬರುವಂಥ ಎಲ್ಲ ಚಿತ್ರಗಳು ಕೂಡ ಎಫೆಸದವರಿಗೆ ಬರೆದ ಪತ್ರಿಕೆಯ ಮೇಲೆ ಆಧಾರಗೊಂಡಿರುವಂಥ ಪ್ರಶ್ನೆಗಳು. 2 ಚಿತ್ರಗಳು ಪರದೆಯ ಮೇಲೆ ಬರ್ತವೆ. ನಿಮಗೆ ಒಂದಷ್ಟು ಸಲಹೆಗಳನ್ನು ಅಥವಾ ಒಂದಷ್ಟು ಸುಲಭವಾಗುವುದಕ್ಕೋಸ್ಕರವಾಗಿ ಒಂದು ಚಿತ್ರದ ಮೇಲೆ ಸರಿ, ಇನ್ನೊಂದು ಚಿತ್ರದ ಮೇಲೆ ತಪ್ಪು ಎಂಬುವಂಥ ಚಿಹ್ನೆಯನ್ನು ಹಾಕಲಾಗಿದೆ. ಸರಿ ಎಂಬುವಂಥದ್ದು ಪಾಸಿಟಿವ್ ಎಂಬಂಥ ವಿಷಯವನ್ನು ತಿಳಿಸಿದರೆ, ತಪ್ಪು ಎನ್ನುವಂಥ ಚಿಹ್ನೆ ನೆಗೆಟಿವ್ ಎನ್ನುವಂಥ ವಿಷಯವನ್ನು ತಿಳಿಸ್ತದೆ. ಒಂದು ಪ್ರಶ್ನೆಯಲ್ಲಿ 2 ಕೂಡ ನೆಗೆಟಿವ್ ಇರ್ಬೋದು, ಅಥವಾ 2 ಕೂಡ ಪಾಸಿಟಿವ್ ಇರ್ಬೋದು, ಅಥವಾ 1 ನೆಗೆಟಿವ್ 1 ಪಾಸಿಟಿವ್ ಆಗಿ ಇರಬಹುದು. ಆ ಚಿತ್ರಗಳನ್ನು ನೋಡಿ ಯಾವ ವಚನ ಎಂಬುದಾಗಿ ನೀವು ಹೇಳಬೇಕು. ಸೂಚನೆಗಳು: ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಒಟ್ಟು 9 ಪ್ರಶ್ನೆಗಳು, ಪ್ರತಿ ತಂಡಕ್ಕೆ 3 ಪ್ರಶ್ನೆಗಳು, 10 ಸೆಕೆಂಡುಗಳ ಸಮಯಾವಕಾಶ, ಸರಿಯಾದ ಉತ್ತರಕ್ಕೆ 200 ಅಂಕಗಳು. 2 ಚಿತ್ರಗಳು ಪರದೆಯ ಮೇಲೆ ಬರುತ್ತವೆ. ನಿಮಗೆ ಉತ್ತರಿಸಲು ಸುಲಭವಾಗುವಂತೆ ಸರಿ ಎಂಬುವಂಥ ಚಿಹ್ನೆ ಸಕಾರಾತ್ಮಕವಾಗಿಯೂ, ತಪ್ಪು ಎಂಬುವಂಥ ಚಿಹ್ನೆ ನಕಾರಾತ್ಮಕವಾಗಿಯೂ ಇಲ್ಲಿ ಬಳಸಲಾಗಿದೆ. 2 ಚಿತ್ರಗಳನ್ನು ಗುರುತಿಸಿ ಯಾವ ವಚನ ಎಂಬುದಾಗಿ ನೀವು ಉತ್ತರಿಸಬೇಕು. 7ನೆಯ ಸುತ್ತಿನ ಮೊದಲನೆಯ ಪ್ರಶ್ನೆ: ತಂಡ ಹೇಗೆ ಈಗ ಪರದೆಯ ಮೇಲೆ? ಸಮಯ ಮುಗಿದಿದೆ. ಉತ್ತರ ಏನೆಂಬುದಾಗಿ ನೋಡೋಣ. ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ನರಗಳಲ್ಲಿ ಎಂಬುವಂಥ ವಾಕ್ಯ ಅದು ಮುಂದುವರಿಯುತ್ತದೆ. ಎಫೆಸದವರಿಗೆ 4:16 ಬರೆಯಲ್ಪಟ್ಟಿದೆ. ನಂತರದ ಪ್ರಶ್ನೆ: ಬಿ ತಂಡಕ್ಕೆ ಈಗ ಪರದೆಯ ಮೇಲೆ? ನೀವು ಮೊದಲು ಕತ್ತಲೆಯಾಗಿದ್ದೀರಿ, ಈಗ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತಲಿದ್ದು ಬೆಳಕಾಗಿದ್ದೀರಿ. ಸರಿಯಾದ ಅಂತ ಉತ್ತರ 300 ಅಂಕಗಳು. ಈ ಸುತ್ತಿನ 3ನೆಯ ಪ್ರಶ್ನೆ: ಸಿ ತಂಡಕ್ಕೆ ಈಗ ಪರದೆಯ ಮೇಲೆ? ಆತನ ಶಿರಸ್ಸಾಗಿದ್ದಾನೆ, ಆತ ಎಲ್ಲವನ್ನೂ ಆತನ ಪಾದ ಕೆಳಗಡೆ ಹಾಕಿದ್ದಾನೆ. ಉತ್ತರ ಸರಿಯಾಗಿದೆಯಾ ಅಂತ ನೋಡೋಣ.
ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿ ಎಂಬುವಂಥದ್ದು. ಉತ್ತರ ಸರಿಯಾಗಿದೆ, 300 ಅಂಕಗಳು. ಸಿಹಿಯಿಂದಲೇ ಈ ಪ್ರಶ್ನೆಯನ್ನು ಆರಂಭ ಮಾಡ್ತೇವೆ. ಈಗ ಪರದೆಯ ಮೇಲೆ ಇದ್ರೆ ಮೇಡಮ್ ಎಚ್ಚರವಾಗು ಕಟ್ಟು ಸತ್ತವರ ಬಿಟ್ಟು ಹೇಳ್ದೇಳು. ಸಮಯ ಮುಗಿದಿದೆ, ಉತ್ತರ ಸರಿಯಾಗಿದೆ ಅಂತ ನೋಡೋಣ. ನಿದ್ದೆ ಮಾಡುವವನೇ ಎಚ್ಚರವಾಗು, ಸರಿ ಅಂತ ಉತ್ತರ. 300 ಅಂಕಗಳನ್ನು ಪಡೆದುಕೊಂಡಿರುತ್ತಾರೆ. ನಂತರದ ಪ್ರಶ್ನೆ ಬಿ ತಂಡಕ್ಕೆ. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಕ್ರಿಸ್ತನಿಗೆ ಮಂದಿರದ ಉಪಾಧಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ಉತ್ತರ ಸರಿಯಾಗಿದೆ ಅಂತ ನೋಡೋಣ. ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ, ಸರಿ ಅಂತ ಉತ್ತರ. ಬಿ ತಂಡಕ್ಕೆ 300 ಅಂಕಗಳು. ನಂತರದ ಪ್ರಶ್ನೆ ಎ ತಂಡಕ್ಕೆ. ಈಗ ಪರದೆಯ ಮೇಲೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ. ಉತ್ತರ ಸರಿಯಾಗಿದೆ ಅಂತ ನೋಡೋಣ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಸರಿ ಅಂತ ಉತ್ತರ. ಎ ತಂಡಕ್ಕೂ ಕೂಡ 300 ಅಂಕಗಳು ದೊರಕಿರ್ತವೆ. ಎ ತಂಡದಲ್ಲಿ ಪ್ರಶ್ನೆ ಆರಂಭ ಮಾಡ್ತೇವೆ. ನಿಮ್ಮ ಪ್ರಶ್ನೆ ಈಗ ಪರದೆಯ ಮೇಲೆ. ಸುಳ್ಳು ಅದು ಉರುಳಿಲ್ಲದ ಮಾತುಗಳಿಗೆ ಮೋಸ ಹೋಗಬೇಡ. ಉತ್ತರ ಸರಿಯಾಗಿದೆ ಅಂತ ನೋಡೋಣ. ನಾನು ಮಾತನಾಡಬೇಕೆಂದು ನನಗೋಸ್ಕರವಾಗಿ ಬೇಡಿಕೊಳ್ಳಿರಿ, ಪೌಲ ಎಫೆಸ್ದವರಿಗೆ ಕೊನೆಯಲ್ಲಿ ಹೇಳುವಂತ ಮಾತು. ನಂತರದ ಪ್ರಶ್ನೆ ಬಿ ತಂಡಕ್ಕೆ. ಸಮಯ ಮುಗಿದಿದೆ, ಉತ್ತರ ಏನಂತ ನೋಡೋಣ. ಸತ್ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರವಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಸಹಾಯ ಮಾಡ್ತಾ ಇದ್ದಾರೆ ಮೊದಲು ಅನ್ನುವಂಥ ಸಂಖ್ಯೆ ಇದೆ. 7ನೇ ಸುತ್ತಿನ ಕೊನೆಯ ಪ್ರಶ್ನೆ, 9ನೇ ಪ್ರಶ್ನೆ. ಸಿ ತಂಡಕ್ಕೆ ಈಗ ಪರದೆಯ ಮೇಲೆ. ಆತನ ಶಿಲುಬೆ ಮೇಲೆ. ಉತ್ತರ ನೋಡೋಣ. ಸಭೆಯು ದೇಹವಾಗಿದೆ, ಅತ್ಯಂತ ಸುಲಭವಂತ ಉತ್ತರ. ಸೆಮಿಫೈನಲ್ನ ಕೊನೆಯ ಸುತ್ತು ಮಾತ್ರವೇ ಬಾಕಿ ಉಳಿದಿದೆ. 7 ಸುತ್ತುಗಳು ಮುಗಿದ ಮೇಲೆ 3 ತಂಡಗಳು ಎಷ್ಟೆಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂಬುವಂಥದನ್ನು ತಿಳಿದುಕೊಳ್ಳೋಣ. ಎ ತಂಡ 2,750 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಬಿ ತಂಡ 2,900 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಸಿ ತಂಡ 3,050 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಬೈಬಲ್ ಪ್ರಶ್ನಾವಳಿ ಮೇಲಿದ್ದವರನ್ನ ದಿಢೀರ್ ಎಂಬುದಾಗಿ ಕೆಳಕ್ಕೆ, ಕೆಳಕ್ಕಿದ್ದವರನ್ನ ದಿಢೀರ್ ಎಂಬುದಾಗಿ ಮೇಲಕ್ಕೆ ಹತ್ತಿಸ್ತಾ ಇದೆ. ಕೊನೆಯ ಸುತ್ತು, ನಿಮ್ಮೆಲ್ಲ ಪ್ರಯತ್ನಗಳಿಗೆ ಶುಭವನ್ನು ಹಾರೈಸ್ತಾ ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ. ಫೈನಲ್ಗೆ ಯಾರು ತಲುಪುತ್ತಾರೆ ಎಂಬುವಂಥದ್ದನ್ನು ನಂತರದ ಸುತ್ತು ತೀರ್ಪು ಮಾಡುತ್ತದೆ. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ, ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ. ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್, ರೋಹನ್ ಸಿಟಿ, ವಿಜಯ್, ಮಂಗಳೂರು. ಟ್ರಾನ್ಸ್ಕೋ ಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಪ್ರೈವೇಟ್ ಲಿಮಿಟೆಡ್. One stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಎಂಟನೆಯ ಸುತ್ತು, ಯಹೋವನೇ
ನನ್ನನ್ನು ಶಿಕ್ಷಿಸು. ಎಲ್ಲರಿಗೂ ಒಂದೇ ಪ್ರಶ್ನೆಯನ್ನು ಕೇಳಲಾಗ್ತದೆ, 60 ಸೆಕೆಂಡುಗಳ ಸಮಯಾವಕಾಶ, ಒಟ್ಟು 5 ಪದಗಳಿರುತ್ತವೆ, 5 ಪದಗಳ ಅಕ್ಷರಗಳನ್ನು ಅದಲು ಬದಲು ಮಾಡಿ ಕೊಡಲಾಗಿರುತ್ತದೆ. ಆ ಪದಗಳನ್ನು ಸರಿಯಾಗಿ ನೀವು ಜೋಡಣೆಯನ್ನು ಮಾಡಬೇಕು. ಓಕೆ, ಸ್ಟಾರ್ಟ್. ಟೀಮ್ ಬಿ ಮೊದಲು ಒತ್ತಿದ್ದಾರೆ. ಟೀಮ್ ಎ ದ್ವಿತೀಯ ಭಾಗದಲ್ಲಿ ಒತ್ತಿದ್ದಾರೆ. ಟೀಮ್ ಸಿ ತೃತೀಯ ಒತ್ತಿದ್ದಾರೆ. ಎ ತಂಡದವರು ಮೊದಲು ಬಜರ್ ಅನ್ನು ಒತ್ತಿದ್ದಾರೆ. 8ನೇ ಸುತ್ತಿನ 2ನೇ ಪ್ರಶ್ನೆಯಲ್ಲಿ ಬಿ ಹಾಗೂ ಸಿ ತಂಡಗಳು 250 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಎರಡೂ ತಂಡಗಳು ಕೂಡ ಬಜರ್ ಅನ್ನು ಒತ್ತದೇ ಇರುವುದರಿಂದ ಇಬ್ಬರ ಉತ್ತರಗಳು ಕೂಡ ಸಮಾಂತರವಾಗಿತ್ತು. ಆದ್ದರಿಂದ 250 ಅಂಕಗಳನ್ನು ಪ್ರತಿ ತಂಡಗಳು ಪಡೆದುಕೊಂಡಿವೆ. ಸೆಮಿಫೈನಲ್ ಅನ್ನ ಕೊನೆಯ ಪ್ರಶ್ನೆ ನಿಮ್ಮ ಕೈಗಳಿಗೆ ಕೊಡಲ್ಪಟ್ಟಿದೆ. ಒಂದು ಸ್ಪಷ್ಟತೆ ಇರಲಿ, ಇದರಲ್ಲಿ ಎಲ್ಲವೂ ಕೂಡ ಸಸ್ಯ ಸಂಕುಲಕ್ಕೆ ಸಂಬಂಧಪಟ್ಟದ್ದಾಗಿರುತ್ತದೆ. ಓಕೆ, ಸ್ಟಾರ್ಟ್.
8 ಸುತ್ತುಗಳು ಮುಗಿದಿವೆ. ಇದರಲ್ಲಿ ಭಾಗವಹಿಸಿದಂಥ 3 ತಂಡಗಳು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂಬುವಂಥದ್ದನ್ನು ನೋಡೋಣ. ಎ ತಂಡ 3,450 ಅಂಕಗಳನ್ನು ಪಡೆದುಕೊಂಡಿದೆ. ಬಿ ತಂಡ 3,900 ಅಂಕಗಳನ್ನು ಪಡೆದುಕೊಂಡಿದೆ. ಸಿ ತಂಡ 3,430 ಅಂಕಗಳನ್ನು ಪಡೆದುಕೊಂಡಿದೆ. ಫೈನಲ್ಗೆ ಭಾಗವಹಿಸ್ತಿರುವಂಥ ತಂಡ ಬಿ ತಂಡ, ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಬೈಬಲ್ ಪ್ರಶ್ನಾವಳಿಯಲ್ಲಿ ಭಾಗವಹಿಸಿದಂತಹ ಎ ಹಾಗೂ ಸಿ ತಂಡಕ್ಕೂ ಕೂಡ ಅಭಿನಂದಿಸ್ತಾ ಜೀವನದ ಯಾತ್ರೆ ಶುಭವಾಗಲಿ, ಇನ್ನಷ್ಟು ಕಲಿಯುವಂಥ ಅವಕಾಶಗಳು, ಬೈಬಲ್ ಪ್ರಶ್ನಾವಳಿಯಲ್ಲಿ ಭಾಗವಹಿಸುವಂಥ ಅವಕಾಶಗಳು ದೊರಕಲಿ ಎಂಬುದಾಗಿ ಶುಭವನ್ನು ಹಾರೈಸುತ್ತೇನೆ. ಇವರಿಗೆ ನೆನಪಿನ ಕಾಣಿಕೆಯನ್ನು ಶ್ರೀಮತಿ ರಿಯಾನಾ ಪುನೀತಿಯವರು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಈ ಸಂಚಿಕೆಯ ಪ್ರಶ್ನೆ: ಸೋಕೋವಿಗೂ ಅಜೇಯಕ್ಕೂ ಮಧ್ಯದಲ್ಲಿರುವ ಊರು ಯಾವುದು? ಎಪೇಸ್ದಮಿಯ, ಬೆತ್ಲೆಹೇಮ್, ಬೇತೇಲ್, ಗೇಬಾ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಟ್ರಿವಿಯಾ. ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ: ಸಮುವೆಲನ ಚೊಚ್ಚಲ ಮಗನ ಹೆಸರೇನು? ಇದಕ್ಕೆ ಸರಿಯಾದ ಉತ್ತರ ಯೋವೆಲ್. ಈಗಾಗಲೇ 161 ಜನ ಉತ್ತರವನ್ನು ಕಳಿಸಿದಿರಿ. ಅದರಲ್ಲಿ ಸರಿಯಾಗಿ 132 ಜನ ಉತ್ತರವನ್ನು ಕಳಿಸಿದಿರಿ. ಆ 132 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ವಿಜಯ ಅಬ್ರಹಾಂ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸೇವಕರೇ, ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ 161 ಜನ ಕಳಿಸಿದ್ರು. ಅದರಲ್ಲಿ ಸರಿಯಾಗಿ 132 ಜನ ಉತ್ತರವನ್ನು ಕಳಿಸಿದ್ದಾರೆ. ಈಗಾಗಲೇ ನಮ್ಮ ಮುಂದೆ 132 ಜನರ ಚೀಟಿ ಇದೆ. ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ. ಕ್ರಮ ಸಂಖ್ಯೆ 9, ಸೊಲೊಮನ್ ಆಂಡ್ರೋಸ್, ಮ್ಯಾಂಗ್ಳೂರ್. ನಿಮಗೆ ಕಂಗ್ರ್ಯಾಚುಲೇಷನ್. ನಮ್ಮ ಬಿಗ್ ಜಿ ಟಿವಿ ನಿಮಗೆ ಬಹುಮಾನವನ್ನು ಕಳಿಸಿಕೊಡ್ತದೆ. ಪ್ರೀತಿಯ ಬಿಗ್ ಜಿ ಟಿವಿ ವೀಕ್ಷಕರೇ, ನೀವು ಈ ರೀತಿಯಾಗಿ ಭಾಗವಹಿಸಲು ಆಸೆ ನಿಮ್ಮ ಹೃದಯದಲ್ಲಿ ಇರುವುದಾದರೆ ಟಿವಿಯ ಪರದ ಮೇಲೆ ಕಾಣುವ QR ಕೋಡನ್ನು ಸ್ಕ್ಯಾನ್ ಮಾಡಿರಿ, ಉತ್ತರವನ್ನು ಕಳಿಸ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಮಾಸ್ಟರ್. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಅಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಟ್ರಾನ್ಸ್ಕೋ ಲಾಜಿಸ್ಟಿಕ್ಸ್ ವರ್ಲ್ಡ್ ವೈಡ್ ಪ್ರೈವೇಟ್ ಲಿಮಿಟೆಡ್. ಒನ್ ಸ್ಟಾಪ್ ಸೊಲ್ಯೂಷನ್ ಟು ಮೀಟ್ ಯುವರ್ ಲಾಜಿಸ್ಟಿಕ್ಸ್ ಇಂಡಿಯನ್ ಕಂಪನಿ ಇನ್ ದ ಲಾಜಿಸ್ಟಿಕ್ಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಇಂಡಸ್ಟ್ರಿ. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com.